ಸಿ ಎಂ ಸಿದ್ದರಾಮಯ್ಯ ವಿರುದ್ಧ ಸಾಕಷ್ಟು ವಾಗ್ದಾಳಿ ಮಾಡಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದರು ಬಿ ಕೆ ಹರಿಪ್ರಸಾದ್ ಈಗ ಬಿ ಕೆ ಹರಿಪ್ರಸಾದ್ ಅವರನ್ನು ಕೂಲ್ ಮಾಡೋಕ್ಕೆ ಡಿ ಕೆ ಶಿವಕುಮಾರ್ ಮತ್ತು ಕೆ ಎಚ್ ಮುನಿಯಪ್ಪ ರಂಗ ಪ್ರವೇಶ ಮಾಡಿದ್ದಾರೆ ಬಿ ಕೆ ಹರಿಪ್ರಸಾದ್ ಅವರನ್ನು ಭೇಟಿಯಾಗಿ ಚರ್ಚೆ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ ಎಸ್ ತುಂಬ ಅಸಮಾಧಾನವನ್ನು ವ್ಯಕ್ತಪಡಿಸಿದರು ಸಿ ಎಂ ಸಿದ್ದರಾಮಯ್ಯ ವಿರುದ್ಧ ಬಿ ಕೆ ಹರಿಪ್ರಸಾದ್ ವಿಧಾನ ಪರಿಷತ್ ಸದಸ್ಯರು ಇದೀಗ ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಿ ಮಾತುಕತೆಯನ್ನು ನಡೆಸಿದ್ದಾರೆ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿ ನಡೆಸಿದ ಕಾರಣಕ್ಕಾಗಿ ಈಗಾಗಲೇ ಬಿ ಕೆ ಹರಿಪ್ರಸಾದ್ಗೆ ಎ ಐ ಸಿ ಸಿಯ ಶಿಸು ಸಮಿತಿ ನೋಟಿಸ್ ಅನ್ನು ನೀಡಿತ್ತು ನೋಟಿಸ್ಗೆ ಬಿ ಕೆ ಹರಿಪ್ರಸಾದ್ ಉತ್ತರವನ್ನು ನೀಡಿದ್ದಾರೆ ಇದರ ಬೆನ್ನಲ್ಲೇ ಇದೀಗ ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿದರೆ ಈ ವೇಳೆ ಕೆ ಎಚ್ ಮುನಿಯಪ್ಪ ಕೂಡ ಸಾಥ್ ಕೊಟ್ಟಿದ್ದಾರೆ ಇತ್ತೀಚೆಗಷ್ಟೇ ಬೆಂಗಳೂರು ಅರಮನೆ ಮೈದಾನ ನಡೆದಿದ್ದ ಈಡಿಗ ಬಿಲ್ಲವ ಸಮಾವೇಶದ ಪೂರ್ವಭಾವಿ ಸಮಯದಲ್ಲಿ ಬಿ ಕೆ ಹರಿಪ್ರಸಾದ್ ಸಿ ಎಂ ಸಿದ್ದರಾಮಯ್ಯ ಅವರ ಹೆಸರತ್ತದೆ ಅವರ ವಿರುದ್ಧ ತೀಕ್ಷ್ಣವಾಗಿ ವಾಗ್ದಾಳಿಯನ್ನು ಮಾಡಿದರು ತನಗೆ ಸಚಿವ ಸ್ಥಾನ ತಪ್ಪೋದಕ್ಕೆ ಸಿದ್ದರಾಮಯ್ಯ ಅವರೇ ಕಾರಣ ಅಂತ ಪರೋಕ್ಷವಾಗಿ ಹೇಳಿದರು ಅಷ್ಟೇ ಅಲ್ಲದೆ ದೇವರಾಜ ಅರಸು ಅವರ ಕಾರಣ ಕುಳಿತ ತಕ್ಷಣ ಅರಸು ಆಗಲ್ಲ ಅಂತ ಫುಲ್ ಡೈಲಾಗ್ ಎಲ್ಲ ಹೊಡೆದಿದರು ಬಿ ಕೆ ಹರಿಪ್ರಸಾದ್ ಅವರ ಈ ಹೇಳಿಕೆ ಕಾಂಗ್ರೆಸ್ನಲ್ಲಿ ತೀವ್ರ ಚರ್ಚೆಗೆ ಕಾರಣ ಆಗಿತ್ತು ಈ ನಡುವೆ ಸಿ ಎಂ ಸಿದ್ದರಾಮಯ್ಯ ಅವರ ಬಿ ಕೆ ಹರಿಪ್ರಸಾದ್ ವಿರುದ್ಧ ಹೈಕಮಾಂಡ್ಗೆ ದೂರು ನೀಡಿದ್ದಾರೆ ಅನ್ನೋ ಒಂದು ಮಾಹಿತಿ ಬಂದಿದೆ ಇದರ ಬೆನ್ನಲ್ಲೇ ಎ ಸಿ ಸಮಿತಿ ಬಿ ಕೆ ಹರಿಪ್ರಸಾದ್ ಅವರಿಗೆ ನೋಟಿಸ್ ನೀಡಿತ್ತು ಹತ್ತು ದಿನಗಳ ಒಳಗಾಗಿ ಉತ್ತರ ಕೊಡುವಂತೆ ಹೇಳಿತ್ತು ಈಗ ನೋಟಿಸ್ಗೆ ಉತ್ತರವನ್ನು ಕೊಟ್ಟಿದ್ದಾರೆ ಈ ಬೆಳವಣಿಗೆ ಬಳಿಕ ಬಿ ಕೆ ಹರಿಪ್ರಸಾದ್ ಫುಲ್ ಸೈಲೆಂಟ್ ಆಗಿದ್ದಾರೆ ಆದರೆ ಇದೀಗ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿಯಾಗಿ ಚರ್ಚೆ ಮಾಡಿದ್ದಾರೆ ಸೊ ಕೋಪವನ್ನು ಅಸಮಾಧಾನವನ್ನು ಶಮನ ಮಾಡುವಂಥ ಪ್ರಯತ್ನವನ್ನು ಮಾಡಿದ ಡಿ ಕೆ ಶಿವಕುಮಾರ್ ಮತ್ತು ಕೆ ಎಚ್ ಮುನಿಯಪ್ಪ ಅವನು ಚರ್ಚೆ ಆಗ್ತಾ ಇದೆ ಯಾಕೆಂದರೆ ಬಿ ಕೆ ಆರ್ ಪ್ರಶಾನ್ ಹಿರಿಯ ನಾಯಕರು ಅವರಿಗೆ ಸಹಜವಾಗಿ ಅಸಮಾಧಾನ ಇದೆ ಮಂತ್ರಿ ಪದವಿ ಸಿಗಲಿಲ್ಲ ಅನ್ನೋ ಒಂದು ಕಾರಣಕ್ಕಾಗಿ ಇದೀಗ ಕೂಲ್ ಮಾಡೋಕ್ಕೆ ಹೋಗಿದ್ದೀರಾ ಅಂತ ಹೈಕಮಾಂಡ್ಗೆ ಉತ್ತರವನ್ನು ಕೊಟ್ಟ ಬಳಿಕ ಕೂಡ ಸೈಲೆಂಟ್ ಆಗಿದ್ದಾರೆ ಸೊ ಬನ್ನಿ ನಾವು ನಿಮ್ಮ ಜೊತೆ ಇದ್ದೀವಿ ಅಂತ ಡಿ ಕೆ ಶಿವಕುಮಾರ್ ಹೇಳೋಕ್ಕೆ ಹೋದ್ರೆ ಅಥವಾ ಮತ್ತು ಆ ಥರ ಮಾತಾಡಬೇಡಿ ಅಂತ ಹೇಳಕ್ಕೆ ಹೋದ್ರೆ ಒಟ್ಟಲ್ಲಿ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಇದೆ ಭಿನ್ನಮತ ಇದೆ ಭಿನ್ನ ರಾಗ ಇದೆ ಒಂದು ಕಡೆ ಮೂವರು ಡಿ ಸಿ ಎಮ್ಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ ಇನ್ನೊಂದು ಕಡೆ ಸಿದ್ದರಾಮಯ್ಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಬಿ ಕೆ ಪ್ರಸಾದನ್ನು ಡಿ ಕೆ ಶಿವಕುಮಾರ್ ಮೀಟ್ ಆಗಿರೋದು ಎಲ್ಲ ಒಂದು ಕಡೆ ರಾಜಕೀಯ ಭಿನ್ನ ರಾಗ ಭಿನ್ನ ಮತಕ್ಕೆ ಮತ್ತಷ್ಟು ವೇಗ ಅಥವಾ ಮತ್ತಷ್ಟು ತಿರುವುಗಳು ಸಿಗಬಹುದಾ ವೆಯ್ಟ್ ಮಾಡೋಣ